ಎಲ್ಲರಿಗೂ ನಮಸ್ಕಾರ. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಅಭ್ಯಾಸ ಪುಸ್ತಕದಲ್ಲಿನ ಹಂತ 3 ಯಾವ ಅಂಶಗಳನ್ನು ಒಳಗೊಂಡಿದೆ ಅನ್ನೋದನ್ನು ನಾವೀಗ ನೋಡೋಣ. ಹಂತ 3 ರಲ್ಲಿ ಚಿತ್ರಗ್ರಹಿಕೆಗೆ ಸಂಬಂಧಿಸಿರುವಂತೆ ಜಾಹೀರಾತು, ಸಂಭಾಷಣೆ, ನಕ್ಷೆ ಮತ್ತು ಪಟ್ಟಿ ಇವುಗಳನ್ನು ಆಧರಿಸಿ ಹಲವಾರು ರೀತಿಯ ಪ್ರಶ್ನೆಗಳಿವೆ. ಇಂತಹ ಅಭ್ಯಾಸ ಚಟುವಟಿಕೆಗಳನ್ನು ಮಾಡುವ ಮೂಲಕ ಮಕ್ಕಳು ಚಿತ್ರಗಳಲ್ಲಿನ ಮಾಹಿತಿಯನ್ನು ಗ್ರಹಿಸುವ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬಹುದು. ಈಗ ಅಭ್ಯಾಸ ಪುಸ್ತಕದಲ್ಲಿರುವ ಸಂಭಾಷಣೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಮಕ್ಕಳು ಚಿತ್ರದಲ್ಲಿರುವ ಸಂಭಾಷಣೆಯನ್ನು ಸರಿಯಾಗಿ ಗಮನವಿಟ್ಟು ಓದಿ ಅದರ ಉದ್ದೇಶ ಅಥವಾ ಸಾರಾಂಶವನ್ನು ಗ್ರಹಿಸಬೇಕು. ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಸುಲಭ ಆಗತ್ತೆ. ಇಲ್ಲಿ ಅಪ್ಪ ಮತ್ತು ಮಗಳ ನಡುವೆ ಸಂಭಾಷಣೆ ನಡೆದಿದೆ. ಪುಟ್ಟಿ, ನಾವು ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಕಸದ ಬುಟ್ಟಿಯಲ್ಲಿಯೇ ಹಾಕಬೇಕು, ಯಾಕೆ ಗೊತ್ತಾ ಅಂತ ಅಪ್ಪ ಕೇಳುತ್ತಿದ್ದಾರೆ. ಗೊತ್ತು ಅಪ್ಪ, ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಲು ಹಾಗೂ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಎಂದು ಪುಟ್ಟಿ ಹೇಳುತ್ತಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ಪ್ರಯತ್ನಿಸೋಣ. ಅಪ್ಪ ಮತ್ತು ಮಗಳು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ? ಆಯ್ಕೆಗಳು ಹೀಗಿವೆ: ಶಾಲೆ ಮತ್ತು ಮನೆ, ಹಸಿಕಸ ಮತ್ತು ಒಣಕಸ, ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯ, ಆಹಾರ ಮತ್ತು ರೋಗಗಳು. ಸಂಭಾಷಣೆಯ ಆಧಾರದ ಮೇಲೆ ನೀಡಿರುವ ಆಯ್ಕೆಗಳಲ್ಲಿ ಪರಿಸರ ಸ್ವಚ್ಛತೆ ಮತ್ತು ಆರೋಗ್ಯ ಇದು ಸರಿಯಾದ ಉತ್ತರವಾಗಿದೆ. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಒಂದು ಪಟ್ಟಿಯನ್ನು ನೀಡಲಾಗಿದೆ. ಇಲ್ಲಿ ರೋಷನ್ ಮತ್ತು ರಿಹಾನ್ ತಮ್ಮ ತಮ್ಮ ಮನೆಗಳಲ್ಲಿ ತಯಾರಿಸಿದ ತಿಂಡಿಗಳು ಹಾಗೂ ಅವರಿಬ್ಬರು ಯಾವ ದಿನ ತಿಂಡಿಯನ್ನು ತಿಂದಿಲ್ಲ, ಯಾವ ದಿನ ತಿಂಡಿಯನ್ನು ತಿಂದಿದ್ದಾರೆ ಎಂಬುದನ್ನ ಒಂದು ಪಟ್ಟಿಯಲ್ಲಿ ದಾಖಲಿಸಿದ್ದಾರೆ. ಇಲ್ಲಿಯೂ ಸಹ ಪಟ್ಟಿಯನ್ನು ಸರಿಯಾಗಿ ಗಮನಿಸಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಈಗ ಒಂದು ಪ್ರಶ್ನೆಯನ್ನು ಉತ್ತರಿಸೋದಕ್ಕೆ ಪ್ರಯತ್ನಿಸೋಣ. ರೋಷನ್ ಮತ್ತು ರಿಹಾನ್ ಇಬ್ಬರೂ ಯಾವ ದಿನದಂದು ತಿಂಡಿ ತಿಂದಿಲ್ಲ? ಈ ಪಟ್ಟಿಯನ್ನು ಸರಿಯಾಗಿ ಗಮನಿಸಿದಾಗ ರೋಷನ್ ಮತ್ತು ರಿಹಾನ್ ಶುಕ್ರವಾರ ದಿನದಂದು ತಿಂಡಿಯನ್ನು ತಿಂದಿಲ್ಲ ಎಂಬುದು ತಿಳಿದುಬರುತ್ತದೆ. ಈ ರೀತಿಯ ಹಲವಾರು ಅಭ್ಯಾಸ ಚಟುವಟಿಕೆಗಳನ್ನು ಅಭ್ಯಾಸ ಮಾಡುವುದರಿಂದ ಮಕ್ಕಳಿಗೆ ಚಿತ್ರಗ್ರಹಿಕೆಯ ಕೌಶಲ್ಯ ಉತ್ತಮವಾಗುತ್ತದೆ. ಈ ಹಂತದಲ್ಲಿ ಯಾವುದೇ ಸಂದೇಹಗಳಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾದ ಟೀಚೋಪಿಯಾದ ಲಿಂಕ್ನ ಮೂಲಕ ಲೆವೆಲ್ 3 ಸೊಲ್ಯೂಷನ್ ಡಾಕ್ಯುಮೆಂಟನ್ನು ಬಳಸಿಕೊಳ್ಳಬಹುದು. ತರಗತಿವಾರು ಕಲಿಕಾ ಫಲಗಳನ್ನು ಹೊರತುಪಡಿಸಿಯೂ ಮಕ್ಕಳ ಕಲಿಕಾ ಮಟ್ಟವನ್ನು ಆಧರಿಸಿ ಶಿಕ್ಷಕರು ಈ ಮಾದರಿ ಪ್ರಶ್ನೆಗಳನ್ನು ತಮ್ಮ ವಿವೇಚಾನುಸಾರ ಬಳಸಬಹುದು.